ಹಲೋ ವಿದ್ಯಾರ್ಥಿಗಳೇ, ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಎಲ್ಲ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಸರ್ಕಾರದಿಂದ ಉಚಿತ ಲ್ಯಾಪ್ಟಾಪ್ ಪಡೆಯಬಹುದು. ಎಲ್ಲ ವಿದ್ಯಾರ್ಥಿಗಳು ಹೇಗೆ ಉಚಿತ ಲ್ಯಾಪ್ಟಾಪ್ ಪಡೆಯೋದು, ಹೇಗೆ ಅರ್ಜಿ ಸಲ್ಲಿಸೋದು, ಯಾವೆಲ್ಲ ಸ್ಟೆಪ್ಗಳಿದ್ದಾವೆ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನೋಡಿದಲ್ಲಿ ತಿಳಿಸ್ಕೊಡ್ತಾನೆ. ಅದಕ್ಕಿಂತ ಮುಂಚೆ ನೀವಿನ್ನು ಕೂಡ ನಮ್ಮ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಒಂದು ಲೈಕನ್ನು ಕೊಡೋ ಮೂಲಕ ನಮಗೆ ಎಲ್ಪ್ ಪಡೆಯೋದಕ್ಕೆ ಇಷ್ಟಪಡ್ತೀನಿ. ಹೇಗೆ ಇದನ್ನು ಪಡೆಯೋದು ಅಂತೇಳಿ ನಿಮಗೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಕರ್ನಾಟಕ ಸ್ಟೂಡೆಂಟ್ಸ್ ಫ್ರೀ ಲ್ಯಾಪ್ಟಾಪ್ನ ಕೊಡ್ತಾ ಇದೆ. ಅದು ಯಾವೆಲ್ಲ ವಿದ್ಯಾರ್ಥಿಗಳಂದರೆ ಯಾವೆಲ್ಲ ವಿದ್ಯಾರ್ಥಿಗಳು ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿರ್ತಾರೆ, ಅದು ಮೆರಿಟ್ ಮೇಲೆ ಆಗಿರಲಿ ಏನೇ ಆಗಲಿ, ಯಾವ ವಿದ್ಯಾರ್ಥಿಗಳು ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿರ್ತಾರೆ ಅವರಿಗೆ ಫ್ರೀಯಾಗಿ ಉಚಿತವಾಗಿ ಲ್ಯಾಪ್ಟಾಪ್ ಸಿಗುತ್ತದೆ. ನಂತರ ಬಂದುಬಿಟ್ಟು ಈಗ ಲ್ಯಾಪ್ಟಾಪ್ ಸ್ಕೀಮ್ಗಳಿಗೆ ಯಾರ್ಯಾರು ಆಗ್ತಾರಂದರೆ, ಯಾರ್ಯಾರು ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿರ್ತಾರೆ ಮತ್ತು ಯಾರ್ಯಾರು ಹೈಯರ್ ಎಜುಕೇಷನ್ ಓದ್ತಾಯಿರ್ತಾರೆ, ಮೆಡಿಕಲ್ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, ಯಾವ ವಿದ್ಯಾರ್ಥಿಗಳು ಓದ್ತಾಯಿರ್ತಾರೆ ಅವರಿಗೆ ಎಲ್ಪ್ ಅಲ್ಲಿ ಅಂತೇಳಿ ಈ ಬೆನಿಫಿಟ್ಸ್ನ ಕೊಡ್ತಾ ಇರೋದು. ವಿದ್ಯಾರ್ಥಿಗಳು ಯಾವ ವಿದ್ಯಾರ್ಥಿಗಳು ಕರ್ನಾಟಕದಲ್ಲಿ ಅಂದರೆ ಕರ್ನಾಟಕದಲ್ಲಿ ಓದ್ತಾ ಇದ್ದಾರೆ, ಕರ್ನಾಟಕದಲ್ಲಿ ಮಾತ್ರ ಸ್ಟಡಿ ಮಾಡ್ತಿದ್ದಾರೆ, ಆ ವಿದ್ಯಾರ್ಥಿಗಳಿಗೆ ಕೂಡ ಎಲ್ಪ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಂತರ ಬಂದುಬಿಟ್ಟು ಸ್ಕೀಮ್ ಹೆಸರು ಬಂದುಬಿಟ್ಟು ಕರ್ನಾಟಕ ಫ್ರೀ ಲ್ಯಾಪ್ಟಾಪ್ ಸ್ಕೀಮ್ ಅಂತ. ಇದನ್ನು ಯಾರು ಲಾಂಚ್ ಮಾಡಿದ್ರೆ, ಸ್ಟೇಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅವರು ಕೂಡ ಇದನ್ನು ಮಾಡಿರೋದು. ಇದರ ಬೆನಿಫಿಟ್ಸ್ಗೆ ಇದು ಬೆನಿಫಿಟ್ಸ್ಗಳು ಯಾರೇ ಸಿಗುತ್ತೆ ಅಂದರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಬೆನಿಫಿಟ್ ಸಿಗುತ್ತೆ. ಇದನ್ನು ಉದ್ದೇಶ ಬಂದುಬಿಟ್ಟು ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಲ್ಯಾಪ್ಟಾಪ್ ಕೊಡೋ ಉದ್ದೇಶ ಬಂದುಬಿಟ್ಟು. ಇದರ ಒಫಿಷಿಯಲ್ ವೆಬ್ಸೈಟ್ ಬಂದುಬಿಟ್ಟು http.dce.car.nic.in. ಬೇಕಾದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಆಗಿರುತ್ತೆ, ಹೋಗಿ ನೋಡಿ. dce.car.nic.in ನೋಡಿ, ಆ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಇದರಲ್ಲಿ ಹೇಗೆ ವೆಬ್ಸೈಟ್ಗೆ ಅಪ್ಲೈ ಮಾಡೋದು, ಏನೆಲ್ಲ ಪ್ರೊಸೀಜರ್ ಇದು ಅಂತ ಹೇಳಿ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ನೋಡೋಣ. ಮೊದಲು ಬಂದುಬಿಟ್ಟು ನೀವು ನಾನು ಹೇಳಿರೋ ವೆಬ್ಸೈಟ್ ಚೆಕ್ ಮಾಡಬೇಕಾಗುತ್ತೆ. ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. http.dce.karnataka.government.in ಅಂತ ವೆಬ್ಸೈಟ್ ಇದೆ, ಅದನ್ನು ಬೇಕಾದ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹೋಗಿ ನೀವು ಚೆಕ್ ಮಾಡ್ಬೋದು. ನಂತರ ಬಂದುಬಿಟ್ಟು ಆ ವೆಬ್ಸೈಟ್ಗೆ ಬಂದ ಮೇಲೆ ನೀವು ಲ್ಯಾಪ್ಟಾಪ್ ಸ್ಕೀಮ್ ಅಂತ ಒಂದು ಸಪ್ರೇಟ್ ಟ್ಯಾಬ್ ಇರುತ್ತೆ, ಆ ಲ್ಯಾಪ್ಟಾಪ್ ಸ್ಕೀಮ್ ಟ್ಯಾಬ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನಿಮಗೊಂದು ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ, ಈ ಥರ ಲಿಂಕ್ ಬರುತ್ತೆ ನಿಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ ಆ ಥರ. ಆದಮೇಲೆ ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ, ಅಪ್ಲಿಕೇಶನ್ ಡೌನ್ಲೋಡ್ ಆಗಿ ಯಾವ ಥರ ಇರುತ್ತೆ ನೋಡಿ, ಈ ಥರ ಅಪ್ಲಿಕೇಶನ್ ಇರುತ್ತೆ ನಿಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ ನೋಡಿ. ಅದರಲ್ಲಿ ನೀವು ಬಂದುಬಿಟ್ಟು ಯಾವ ಥರ ಫಿಲ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ಡಿಪಾರ್ಟ್ಮೆಂಟ್ ಆಫ್ ಕಾಲೇಜ್ ಎಜುಕೇಷನ್ ಅಂತ ಬಂದಿರುತ್ತೆ, ಇಲ್ಲಿ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಅಂತ ಇರುತ್ತೆ, ಇಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋನ ಇದ್ರ ಮೇಲೆ ನೀವು ಇಲ್ಲಿ ಅಂಟಿಸ್ಬೇಕಾಗುತ್ತೆ. ನಂತರ ಪಾಸ್ಪೋರ್ಟ್ ಸೈಜ್ ಫೋಟೋ ಅಂಟಿಸ್ಬಿಟ್ಟು ನೀವು ಅಲ್ಲಿ ನಿಮ್ಮ ಸ್ಟೂಡೆಂಟ್ ಟೆಸ್ಟ್ಗಳು ನೇಮ್ ಆಫ್ ದ ಕಾಲೇಜ್ ಕೇಳುತ್ತೆ, ನಿಮ್ಮ ಕಾಲೇಜ್ಗಳು ಯಾವ್ಯಾವ ಅಂತ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಮತ್ತು ನೇಮ್ ಆಫ್ ದ ಸ್ಟೂಡೆಂಟ್ಸ್ ಇನ್ ಕ್ಯಾಪಿಟಲ್ ಅಂದರೆ ನೀವು ಕ್ಯಾಪಿಟಲ್ ಲೆಟರ್ ಎಲ್ಲ ನಿಮ್ಮ ನೇಮ್ಗಳನ್ನ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಜೆಂಡರ್ ಕೇಳುತ್ತೆ, ನೀವು ಹುಡುಗನ ಹುಡುಗಿನ ಅಂತ, ನೀವು ಮೇಲ್ ಆದರೆ ಮೇಲೆ ಫಿಮೇಲ್ನ ಕೊಡ್ಬೋದು. ನಂತರ ನಿಮ್ಮ ತಂದೆ ಹೆಸರು ಫಾದರ್ ನಿಮ್ಗೆ ಕೇಳುತ್ತೆ, ಅದನ್ನು ನೀವು ಕೊಡ್ಬೋದು. ಕ್ಯಾಸ್ಟ್ ಕ್ಯಾಟಗರಿ ಕೇಳುತ್ತೆ, ನಿಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಟ್ಟಿರ್ತಾರಲ್ಲ ಅದ್ರ ಪ್ರಕಾರ ನೀವು ಎಸ್ ಏನೋ ಎಷ್ಟೇನೋ ಅಂತ ನೀವು ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ. ನಂತರ ಆ್ಯನ್ಯುವಲ್ ಇನ್ಕಮ್, ಇನ್ಕಮ್ ಯಾರ್ಯಾರಿಗೆ ಕಡಿಮೆ ಇರುತ್ತೆ ಅದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಲೆಸ್ ದನ್ 2.5 ಲ್ಯಾಕ್ ಇದ್ದರೆ ನೀವು ರೇಟ್ ಕೊಡಬೇಕಾಗುತ್ತೆ, ಅಥವಾ ನಿಮ್ಮದು ಮೋರ್ ದೆನ್ ಇದ್ದರೆ ಕ್ಯಾಲ್ಕುಲೇಟ್ ಟೈಪಿಗೆ ನೀವು ರೇಟ್ ಕೊಡಬೇಕಾಗುತ್ತೆ. ಮತ್ತು ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಅಂತ ಹೇಳಿರುತ್ತೆ, ನಿಮಗೆ ಪಿ ಯು ಸಿ ಅದು ಈಕ್ವಲೆಂಟ್ ಅಂದರೆ ಪಿ ಯು ಸಿ ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, ನಿಮಗೆ ಯಾವ್ಯಾವುದು ಪರ್ಸೆಂಟೇಜ್ ಮಾರ್ಕ್ಸ್ ಎಷ್ಟು ಬಂದಿದೆ ಅಂತ ನೀವು ಇದರಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಮತ್ತು ನಿಮ್ಮ ಸ್ಟೇಟ್ ಯಾವುದು ಮೆನ್ಷನ್ ಮಾಡಬೇಕಾಗುತ್ತೆ, ನೀವು ಕರ್ನಾಟಕದಲ್ಲಿದ್ದೀರಾ ಅಥವಾ ಔಟ್ ಸೈಡ್ ಆಫ್ ಕರ್ನಾಟಕದಲ್ಲಿದ್ದೀರಾ ಅಂತ ಕೂಡ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಮತ್ತು ಅಂದ್ಬಿಟ್ಟು ನಿಮ್ಮ ಕೋರ್ಸ್ ಯಾವುದು ನೀವು ಪಿ ಯು ಸಿಲಿ ಓದಿದ್ದೀರಾ, ಸೈನ್ಸ್ ಆರ್ಟ್ಸ್ ಕಾಮರ್ಸ್ ಅಂತ ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ. ಮತ್ತು ನೀವು ಕೋರ್ಸ್ ಕೇಳ್ತಿರುತ್ತೆ, ನೀವು ಪೋಸ್ಟ್ ಗ್ರಾಜುಯೇಷನ್ ಇರ್ತೀರಾ, ಅಂಡರ್ ಗ್ರಾಜುಯೇಷನ್ ಇರ್ತಾರೆ ಅಂತ ನೀವು ಕೇಳಬೇಕಾಗುತ್ತೆ. ನೀವು ರಿಮಾರ್ಕ್ಸ್ ಕೂಡ, ನಿಮ್ಮ ಮಾರ್ಕ್ಸ್ ಕೂಡ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ನಿಮ್ಮ ಸೈಗ್ನೇಚರ್ ಕೊಡಬೇಕಾಗುತ್ತೆ, ನಿಮ್ಮ ಸಿಗ್ನೇಚರ್ ಕೊಟ್ಟರೆ ನಿಮಗೆ ಸಬ್ಮಿಟ್ ಆಗುತ್ತೆ. ನಂತರ ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ನೀವು ಈ ಥರ ಅಪ್ಲಿಕೇಶನ್ನ ಈಸಿಯಾಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ನೀವೆಲ್ಲ ದಾಖಲೆಯನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಅದನ್ನು ಟೈಪ್ ಮಾಡಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ನಿಮ್ಮ ಡೀಟೇಲ್ಸ್ನ ನೀವು ಚೆಕ್ ಮಾಡಬೇಕಾಗುತ್ತೆ, ನೀವು ಕರೆಕ್ಟಾಗಿ ಎಂಟ್ರಿ ಮಾಡಿದ್ದೀರಾ ಎಲ್ಲ ಡೀಟೇಲ್ಸ್ನ ಚೆಕ್ ಮಾಡಬೇಕಾಗುತ್ತೆ. ನಂತರ ನಿಮಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಕೇಳ್ತಾರೆ, ಯಾವುದು ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ನಿಮ್ಮ ಸ್ಟಡಿ ಪ್ರೂಫ್ ಆಗಿರ್ಬೋದು, ಇವೆಲ್ಲ ಕೇಳ್ತಾರಲ್ಲ, ನೀವು ಅದ್ರ ಜೊತೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಲಾಸ್ಟಿಗೆ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇದು ಕ್ರೈಟೀರಿಯಾ. ಇದರಿಂದ ಎಲಿಜಿಬಿಲಿಟಿ ಕ್ರೈಟೀರಿಯಾ, ಯಾರ್ಯಾರು ಎಲಿಜಿಬಿಲಿಟಿ ಆಗಿದ್ದಾರೆ ಅಂದರೆ ಯಾರ್ಯಾರು ವಿದ್ಯಾರ್ಥಿಗಳು ಓದ್ತಿದ್ದಾರೆ ಅವರು ಎಲ್ಲ ಕೂಡ ಎಲಿಜಿಬಲ್ ಆಗ್ತಾರೆ. ಮತ್ತು ಅವರು ಅಪ್ಲಿಕೆಂಟ್ ಮಸ್ಟ್ ಬಿ ಪರ್ಮನೆಂಟ್ ರೆಸಿಡೆಂಟ್ ಆಫ್ ಕರ್ನಾಟಕ, ಅವರು ಕರ್ನಾಟಕದಲ್ಲಿ ಮಾತ್ರ ಇರಬೇಕು. ಅಂದರೆ ಯಾವ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ತಿದ್ದಾರೆ ಅವರು ಕರ್ನಾಟಕದಲ್ಲಿ ಕೂಡ ಉಳಿದಿರಬೇಕಾಗುತ್ತೆ. ಹಂಗಾದರೆ ನೀವು ಕರ್ನಾಟಕದಲ್ಲಿ ನೀವು ಮನೆ ಇರಬೇಕಾಗುತ್ತೆ ಅಥವಾ ನೀವು ಕರ್ನಾಟಕದಲ್ಲಿ ಜೀವನ ಮಾಡ್ತಿರಬೇಕಾಗುತ್ತೆ. ಪರ್ಮನೆಂಟ್ ರೆಸಿಡೆಂಟ್ ನೀವು ಕರ್ನಾಟಕದಲ್ಲೇ ಇರಲೇಬೇಕಾಗುತ್ತೆ. ನಂತರ ಬಂದುಬಿಟ್ಟು ಯಾವ ಕ್ಯಾಟಗರಿ SC ST OBC ಯಾವ ಕ್ಯಾಟಗರಿ ಕೂಡ ಅಪ್ಲೈ ಮಾಡ್ಬೋದು. ಅದರಲ್ಲಿ ಪ್ರಿಫರೆನ್ಸ್ ಕೊಡೋದು ಅವರು SC ST OBC ಮಾತ್ರ ಪ್ರಿಫರೆನ್ಸ್ ಕೊಡ್ತಾರೆ. ನೀವು ಯಾವ ಕ್ಯಾಟಗರಿ ಕೂಡ ಅಪ್ಲೈ ಮಾಡ್ಬೋದು. ಯಾವ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಬೋದು ಅಂದರೆ, ಯಾವ ವಿದ್ಯಾರ್ಥಿಗಳು ಸೆಕೆಂಡ್ ಪಿ ಸಿ ಅಂದರೆ ಸೆಕೆಂಡ್ ಪಿ ಸಿ ಪಾಸ್ ಆಗಿರ್ತೀರಾ ಅವರು ಕೂಡ ಅಪ್ಲೈ ಮಾಡಬೇಕಾಗುತ್ತೆ. ಯಾವೆಲ್ಲ ಡಾಕ್ಯುಮೆಂಟ್ಸ್ ನಿಮಗೆ ಕಡ್ಡಾಯ ಆಗುತ್ತೆ ಅಂತ ಕೇಳಿದ್ರೆ, ಡೊಮೆಸ್ಟಿಕ್ ಸರ್ಟಿಫಿಕೇಟ್ ಆಫ್ ಕರ್ನಾಟಕ ಅಂದರೆ ನೀವು ಕರ್ನಾಟಕ
ಅಂತ. ಮತ್ತು ಅಂದ್ಬಿಟ್ಟು ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಅಂದರೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಬೇಕಾಗುತ್ತೆ. ನಂತರ ಅಂದ್ಬಿಟ್ಟು ಎಜುಕೇಷನ್ ಸರ್ಟಿಫಿಕೇಟ್ ಅಂದರೆ ನೀವು ಏನೇನು ಓದ್ತಿದ್ದೀರಾ, ಯಾವ ಎಜುಕೇಷನ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ಆಬ್ಜೆಕ್ಟಿವ್ಸ್ ಆಫ್ ದ ಕರ್ನಾಟಕ ಫ್ರೀ ಲ್ಯಾಪ್ಟಾಪ್ ಡಿಸ್ಕ್ರಿಪ್ಷನ್ ಕೇಮ್. ಇದರ ಉದ್ದೇಶ ಅಂದ್ಬಿಟ್ಟು ಏನಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಎನ್ಕರೇಜ್ ಮಾಡೋಕ್ಕೆ ಮತ್ತು ಡಿಜಿಟಲ್ ಲರ್ನಿಂಗ್ ಅಂದರೆ ಆನ್ಲೈನ್ ಶಿಕ್ಷಣ ಒತ್ತು ಕೊಡೋಕ್ಕೆ ಮತ್ತು ಯಾರ್ಯಾರು ಟೆಕ್ನಿಕಲ್ ಮತ್ತು ಹೈಯರ್ ಎಜುಕೇಷನ್ ಓದ್ತಿದ್ದೀರಾ ವಿದ್ಯಾರ್ಥಿಗಳಿಗೆ ದುಡ್ಡಿರಲ್ಲ, ಬಡತನ ಇರುತ್ತೆ, ಅವರಿಗೆ ಸಾಕಷ್ಟು ತೊಂದರೆ ಇರುತ್ತೆ. ಆ ತೊಂದರೆಯನ್ನು ನೀಗಲಾಡಿಸಲು ಅವರ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತೇಳಿ ವಿದ್ಯಾರ್ಥಿಗಳು ಒಳ್ಳೆಯ ಮಾರ್ಕ್ಸ್ ಇದ್ದಿರ್ತಲ್ಲ ಅವರಿಗೆ ಕೊಡ್ತಾ ಇದ್ದಾರೆ. ಇದ್ರ ಫೀಚರ್ಸ್ ಬಂದುಬಿಟ್ಟು ಏನಂತ ಕೂಡ ಮೆನ್ಷನ್ ಮಾಡ್ತೀನಿ. ಇದರಲ್ಲಿ ಬಂದುಬಿಟ್ಟು 1.5 ಲಕ್ಷ ವಿದ್ಯಾರ್ಥಿಗಳು ಕೂಡ ಹೂ ಬಿಲಾಂಗ್ ಟು ST ಕ್ಯಾಟಗರಿ. ST ಕ್ಯಾಟಗರಿಯಲ್ಲಿ ಯಾರು ಇರ್ತಾರೋ ಅವರು 1.5 ಲಕ್ಷ ವಿದ್ಯಾರ್ಥಿಗಳು ಕೂಡ ಹೆಲ್ಪ್ ಆಗುತ್ತೆ. ಈ ಲ್ಯಾಪ್ಟಾಪ್ ಬಂದುಬಿಟ್ಟು ಅರೌಂಡು 37-35 ಸಾವಿರ ರೂಪಾಯಿ ಕಾಸ್ಟ್ ಆಗುತ್ತೆ. ಆ ಕಾಸ್ಟಲ್ಲಿ ಲ್ಯಾಪ್ಟಾಪ್ನ ನಿಮಗೆ ಫ್ರೀಯಾಗಿ ಕೊಡ್ತಾರೆ. ST ಕೂಡ ಮೇಯ್ನಾಗಿ ಅವರಿಗೆ ಜಾಸ್ತಿ ಬೆನಿಫಿಷಿಯರಿ ಸಿಗುತ್ತೆ. ಯಾವೆಲ್ಲ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಬೋದು, ಯಾವ ಕೋರ್ಸಲ್ಲಿ ನೀವು PUC ಮುಗಿದ ನಂತರ ಯಾವ ಕೋರ್ಸಲ್ಲಿ ನೀವು ಓದ್ತಾ ಇದ್ದೀರಾ, ಯಾವ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಬೋದು ಅಂತ ನಿಮಗೆ ತಿಳ್ಕೊಳ್ತೀನಿ ನೋಡಿ. ಮೆಡಿಕಲ್ ಸ್ಟಡೀಸ್, ಯಾವ ವಿದ್ಯಾರ್ಥಿಗಳು ಮೆಡಿಕಲ್ ಓದ್ತಾ ಇರ್ತಾರೆ ಅವರು ಕೂಡ ಅಪ್ಲೈ ಮಾಡ್ಬೋದು. ಯಾವ ವಿದ್ಯಾರ್ಥಿಗಳು ಮೆಡಿಕಲ್ ಸ್ಟಡೀಸ್ ಮಾಡ್ತಾ ಇದ್ದಾರಾ ಅವರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಮತ್ತು ಇಂಜಿನಿಯರಿಂಗ್, ಯಾವ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ ಅವರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ನಂತರ ಅಂದ್ಬಿಟ್ಟು ಪಾಲಿಟೆಕ್ನಿಕ್ ಕಾಲೇಜಸ್, ಯಾರೆಲ್ಲ ಪಾಲಿಟೆಕ್ನಿಕ್ ಕಾಲೇಜಸ್ ಓದ್ತಿದ್ದಾರೆ ಅವರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಮತ್ತು ಪೋಸ್ಟ್ ಗ್ರಾಜುಯೇಷನ್, ಯಾರು ಡಿಗ್ರಿ ಮಾಸ್ಟರ್ ಡಿಗ್ರಿ ಮಾಡ್ತಾ ಇದ್ದಾರೆ ಅವರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಫಸ್ಟ್ ಗ್ರೇಡ್ ಕಾಲೇಜ್, ಯಾರು ಈಗ PUC ನೆಕ್ಸ್ಟ್ ಯಾರು ಡಿಗ್ರಿ ಹೊಂದಿದ್ದಾರೆ ಅವರು ಕೂಡ ಅಪ್ಲೈ ಮಾಡ್ಬೋದು. ಲಿಸ್ಟ್ ಆಫ್ ಕಾಲೇಜಸ್ ಯಾವ್ಯಾವು ಅಂತೇಳಿ ನಿಮಗೆ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಒಂದು PDF ಇದೆ, ಬೇಕಾದ್ರೆ ನೀವು ಹೋಗಿ ಎಷ್ಟರಲ್ಲಿ ಚೆಕ್ ಮಾಡ್ಕೋಬೋದು ಯಾವ್ಯಾವ ಕಾಲೇಜ್ಗಳು ಇದರಲ್ಲಿ ಇದಾವೆ ಅಂತೇಳಿ ಲಿಸ್ಟ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಇದು ಇವತ್ತಿನ ಅಪ್ಡೇಟ್. ಇದೇ ಥರ ಹೆಚ್ಚಿನ ಅಪ್ಡೇಟ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬಾಗಿ ಸಪೋರ್ಟ್ ಮಾಡಿ. ನೀನು ಆಲ್ರೆಡಿ ನೀಟಾಗಿ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ನೋಡಿ. ಇದು ಫ್ರೀ ಲ್ಯಾಪ್ಟಾಪ್ ಸ್ಕೀಮ್ 2021 ಕರ್ನಾಟಕ ಸರ್ಕಾರದಿಂದ ಬರ್ತಿರೋದು. ಇದಕ್ಕೆ ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂದರೆ ಎಲ್ಲ PUC ವಿದ್ಯಾರ್ಥಿಗಳು, ಯಾರ್ಯಾರು PUC ಪಾಸ್ ಮಾಡಿ ಡಿಗ್ರಿಗೆ ಹೋಗಿರ್ತೀರಾ ಅಥವಾ PUC ಈಕ್ವಲೆಂಟ್ ಯಾರ್ಯಾರು ಡಿಪ್ಲೊಮಾ ಓದ್ತಾ ಇದ್ದೀರಾ ಅವರು ಕೂಡ ಅಪ್ಲೈ ಮಾಡ್ಬೋದು. ಗೌರ್ಮೆಂಟಿಂದ 32,000-35,000 ಒಳಗೆ ಒಂದು ಒಳ್ಳೆ ಲ್ಯಾಪ್ಟಾಪ್ ನಿಮಗೆ ಸಿಗುತ್ತೆ. ಯಾರೆಲ್ಲ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಓದ್ತಿದ್ದಾರೆ, ಯಾರೆಲ್ಲ ಮೆಡಿಕಲ್ ಓದ್ತಾ ಇದ್ದಾರೆ, ಎಲ್ಲ ವಿದ್ಯಾರ್ಥಿಗಳು ಕೂಡ ಇದಕ್ಕೆ ಹೆಲ್ಪ್ ಆಗುತ್ತೆ. ಅವರು ನಾನು ಹೇಳಿದಾಗೆ ನಮ್ಮ DCE.government.in ಆ ವೆಬ್ಸೈಟ್ಗೆ ನೀವು ಹೋಗಬೇಕಾಗುತ್ತೆ. ಅಲ್ಲಿ ನೀವು ನಿಮ್ಮ ಅಪ್ಲಿಕೇಶನ್ ಫಿಲ್ ಮಾಡಬೇಕಾಗುತ್ತೆ. ಅಪ್ಲಿಕೇಶನ್ ಫಿಲ್ ಮಾಡಬೇಕಾದ್ರೆ ಏನು ಮಾಡಬೇಕು ಅಂದರೆ ನಿಮ್ಮ ಹೆಸರು, ನಿಮ್ಮ ತಂದೆ ತಾಯಿ ಹೆಸರು, ನಿಮ್ಮ ಆದಾಯ, ನಿಮ್ಮದು ಕ್ಯಾಸ್ಟ್ ಯಾವುದು, ನೀವು ಎಲ್ಲಿ ಓದ್ತಿದ್ದೀರಾ, ನೀವು ಕರ್ನಾಟಕದಲ್ಲಿ ಇದ್ದೀರಾ ಇಲ್ಲ ಅಂತ ಕೇಳಬೇಕಾಗುತ್ತೆ. ನಂತರ ಪ್ರೂಫ್ಗಳು ಯಾವಬೇಕಂದರೆ ನಿಮ್ಮದು ಆಧಾರ್ ಕಾರ್ಡ್ ಬೇಕು, ನಂತರ ನೀವು ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ ಬೇಕು, ನಿಮ್ಮದು ಇನ್ಕಮ್ ಸರ್ಟಿಫಿಕೇಟ್ ಬೇಕು, ಮತ್ತು ಕ್ಯಾಶ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ಇನ್ಕಮ್ಮು, ಕ್ಯಾಶು, ಸ್ಟಡಿ ಸರ್ಟಿಫಿಕೇಟ್ ಎಲ್ಲ ಬೇಕಾಗುತ್ತೆ. ನೀವೆಲ್ಲನೂ ಕೂಡ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮಾಡಿದ ನಂತರ ಇದರಲ್ಲಿ ಯಾರ ವಿದ್ಯಾರ್ಥಿಗಳು ಅಂತ ನೀವು ಎಲ್ಲರೂ ಹೇಳಿದೆ. ನೀವು ಮೆಡಿಕಲ್ ಆಗಿರ್ಬೋದು, ಯಾವ ವಿದ್ಯಾರ್ಥಿಗಳು ಡಿಗ್ರಿ ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಎಲ್ಲ ವಿದ್ಯಾರ್ಥಿಗಳು ಇದರಲ್ಲಿ ಎಲಿಜಿಬಲ್ ಆಗಿರುತ್ತೆ. ಪ್ರಿಫರೆನ್ಸ್ ಕೊಡೋದು ಬಂದುಬಿಟ್ಟು SC/ST OBC ವಿದ್ಯಾರ್ಥಿಗಳಿಗೆ, SC/ST OBC ವಿದ್ಯಾರ್ಥಿಗಳಿಗೆ ಪ್ರಿಫರೆನ್ಸ್ ಕೊಡ್ತಾರೆ. ಟೋಟಲ್ 1.5 ಲಕ್ಷ ವಿದ್ಯಾರ್ಥಿಗಳು ಇದರಿಂದ ಸಹಾಯ ಆಗುತ್ತೆ. 32,000-35,000 ರೂಪಾಯಿ ಬರೋ ಲ್ಯಾಪ್ಟಾಪು, 1 ಲಕ್ಷ ವಿದ್ಯಾರ್ಥಿಗಳು ಇದರಲ್ಲಿ ಹೆಲ್ಪ್ ಆಗುತ್ತೆ. ಎಷ್ಟು ವಿದ್ಯಾರ್ಥಿಗಳು ಇದಕ್ಕೆ ಉದ್ದೇಶ ಬಂದುಬಿಟ್ಟು ಆನ್ಲೈನ್ ಲರ್ನಿಂಗ್ ಅಂದರೆ ಡಿಜಿಟಲ್ ಲರ್ನಿಂಗ್ ಕಲಿಕೆ. ಎಲ್ಲ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಬಡತನ ಇರುತ್ತೆ, ದುಡ್ಡಿರಲ್ಲ, ತೊಂದರೆ ಇರುತ್ತೆ, ತಮ್ಮ ಜೀವನ ರೂಪಿಸಲು ಕಷ್ಟ ಇರುತ್ತೆ ಅಂತ ತಂದೆ ತಾಯಿ ಅಂತ ಮಕ್ಕಳುಗಳಿಗೆ ಹೆಲ್ಪ್ ಆಗಲಿ ಅಂತ ಕರ್ನಾಟಕ ಸರ್ಕಾರದಿಂದ ಕೊಡ್ತಿರೋ ಯೋಜನೆ ಬಂದುಬಿಟ್ಟು. ಇಷ್ಟು ಇವತ್ತಿನ ಅಪ್ಡೇಟ್. ಇದೇ ಥರ ಹೆಚ್ಚಿನ ಅಪ್ಡೇಟ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಬಗ್ಗೆ ಸಪೋರ್ಟ್ ಮಾಡಿ. ಇದೇ ಥರ ಹೆಚ್ಚಿನ ವೀಡಿಯೋ ಮಾಡಬೇಕಂದ್ರೆ ನಿಮ್ಮ ಪ್ರೋತ್ಸಾಹ, ಒಂದು ಲೈಕ್ ಕಮೆಂಟ್ ಮೂಲಕ ನಮಗೆ ಪ್ರೋತ್ಸಾಹ ಮಾಡಿ ಅಂತೇಳಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್, ಬೈ, ಲವ್ ಯು.